ರೈತರಿಗೆ ಆದಾಯ ತರುವಂತ ಹಾಗೂ ಬೇಗ ಬೆಳವಣಿಗೆ ಆಗುವಂತ ಒಂದು ತಳಿಯ ಗಿಡ ಈ ವರ್ಷ ಒಂದು ಎಕರೆಗೆ ಒಂದು 50 ಚೀಲವನ್ನು ಅಂದಾಜು ಕಟ್ಟಿದ್ವಿ ಒಂದು ಎಕರೆಗೆ ನಮಗೆ 40 ಚೀಲ ತೆಗೆದ್ರು ಒಂದು 2 ಲಕ್ಷ ರೂಪಾಯಿ ಸಿಗುತ್ತೆ अति शीघ्रदल्ली हेच्चिन इळुवरी नीडुव तळि एकरेयल्ली गिडगळु रोबस्टा काफियल्ली विशिष्टवाद वेरैटी बेळे ड्वार्फ रोबस्टा कृषि खजानेगे स्वागत नानु श्वेता जगत्तिन अत्यंत जनप्रिय पानीयगळल्ली काफिगे प्रमुख स्थानविदे भारतदल्ली प्रमुख पानीय बेळेयागि बेळेयलागुत्ते अदरल्लू कर्नाटकद कोडगु चिक्कमगळूरु हासन काफि बेळेगे हेच्चु फेमस् इल्लि हत्तारु तळिगळ काफि बेळेयलागुत्तिदे ಕೊಡಗಿನ ರೈತರೊಬ್ಬರು ಡ್ವಾರ್ಫ್ ರೋಬಸ್ಟಾ ತಳಿಯ ಕಾಫಿ ಬೆಳೆದಿದ್ದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಎಂದು ಡ್ವಾರ್ಫ್ ರೋಬಸ್ಟಾ ತಳಿಯ ಕುರಿತು ವಿವರವಾದ ಮಾಹಿತಿ ತಿಳಿಯೋಣ ಬನ್ನಿ ಕಾಫಿ ನಮ್ಮ ದೇಶದ ಪ್ರಮುಖ ಪಾನೀಯ ಬೆಳೆಗಳಲ್ಲಿ ಒಂದು ಬ್ರೆಜಿಲ್ನಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಾಫಿ ಬೆಳೆಯುತ್ತಿದ್ರೆ ಕಾಫಿ ಉತ್ಪಾದನೆಯಲ್ಲಿ ನಮ್ಮ ದೇಶ 7ನೇ ಸ್ಥಾನದಲ್ಲಿದೆ ಇನ್ನು 2021-22 ನೇ ಸಾಲಿನಲ್ಲಿ ದೇಶದಲ್ಲಿ ಒಟ್ಟು 342,000 ಟನ್ ಕಾಫಿ ಉತ್ಪಾದನೆಯಾಗಿತ್ತು ಇದರಲ್ಲಿ ಬಹುಪಾಲು ಕಾಫಿ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಉತ್ಪಾದನೆಯಾಗಿದೆ ಇನ್ನುಳಿದಂತೆ ಆಂಧ್ರಪ್ರದೇಶ ಒಡಿಶಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸುಮಾರು 12,500 ಟನ್ ಕಾಫಿ ಬೀಜ ಉತ್ಪಾದನೆಯಾಗಿದೆ ಕರ್ನಾಟಕ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದು 241,000 ಟನ್ ಕಾಫಿ ಉತ್ಪಾದನೆಯಾಗಿದೆ ಕೇರಳದಲ್ಲಿ 70,000 ಟನ್ ತಮಿಳುನಾಡಿನಲ್ಲಿ 18,000 ಟನ್ ಕಾಫಿ ಉತ್ಪಾದನೆಯಾಗಿದೆ ಈ ವರ್ಷ ಸುಮಾರು 393,000 ಟನ್ ಕಾಫಿ ಉತ್ಪಾದನೆಯಾಗುವ ನಿರೀಕ್ಷೆ ಇದೆ ಕೊಡಗು ಚಿಕ್ಕಮಗಳೂರು ಹಾಸನ ಕಾಫಿ ಬೆಳೆಯುವ ಪ್ರಮುಖ ಜಿಲ್ಲೆಗಳು ಕರ್ನಾಟಕದಲ್ಲಿ ಕೇವಲ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕಾಫಿ ಉತ್ಪಾದನೆಯಾಗ್ತಾ ಇದೆ ಕಳೆದ ವರ್ಷ ಕೊಡಗು ಜಿಲ್ಲೆಯಲ್ಲಿ 123,000 ಟನ್ ಚಿಕ್ಕಮಗಳೂರಿನಲ್ಲಿ 80,000 ಟನ್ ಹಾಸನದಲ್ಲಿ 38,000 ಟನ್ ಕಾಫಿ ಉತ್ಪಾದನೆಯಾಗಿದೆ ಭಾರತದಿಂದ ದೊಡ್ಡ ಮಟ್ಟದಲ್ಲಿ ಕಾಫಿಯನ್ನ ರಫ್ತು ಸಹ ಮಾಡಲಾಗ್ತಾ ಇದೆ ಭಾರತದಿಂದ 50 ಕ್ಕೂ ಹೆಚ್ಚಿನ ದೇಶಗಳಿಗೆ ಕಾಫಿ ರಫ್ತಾಗುತ್ತಿದ್ದು ಇಟಲಿ ಜರ್ಮನಿ ರಷ್ಯಾ ಬೆಲ್ಜಿಯಂ ಟರ್ಕಿ ಜೋರ್ಡಾನ್ ದೇಶಗಳು ದೊಡ್ಡ ಪ್ರಮಾಣದಲ್ಲಿ ಕಾಫಿಯನ್ನ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿವೆ 2020-21 ನೇ ಸಾಲಿನಲ್ಲಿ 164,000 ಟನ್ ಕಾಫಿ ರಫ್ತಾಗಿತ್ತು ಕಾಫಿಯಲ್ಲಿ ಹಲವಾರು ತಳಿಗಳು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಅರೇಬಿಕಾ ತಳಿಗಳು ಓಲ್ಡ್ ಚೀಕ್ ಕೂರ್ಗ್ ಕೆಂಟ್ಸ್ S288 S795 S1934 ಸ್ಯಾನ್ ರಾಮನ್ S529 S6 S9 ಮತ್ತು ಕಾವೇರಿ ರೋಬಸ್ಟಾದ ತಳಿಗಳು 1R 2R 3R ಮುಂತಾದವು ಇನ್ನು ಚಂದ್ರಗಿರಿ ತಳಿಯನ್ನ ಹೆಚ್ಚಿನ ರೈತರು ಬೆಳೆಯುತ್ತಿದ್ದರೆ ಕಾವೇರಿ ತಳಿಯ ಕಾಫಿ ಸಹ ಹೆಚ್ಚು ಜನಪ್ರಿಯವಾಗಿದೆ ಕಾಫಿ ಬೆಳೆಯಲ್ಲಿ ಸುಮಾರು ವಿಧಗಳಿವೆ ಅದರಲ್ಲಿ ಎರಡು ಮುಖ್ಯವಾದ ಬೆಳೆಗಳೆಂದರೆ ಒಂದು ಅರೇಬಿಕಾ ಕಾಫಿ ಒಂದು ರೋಬಸ್ಟಾ ಕಾಫಿ ರೋಬಸ್ಟಾ ಕಾಫಿ ಸಾಧಾರಣ ಹೆಚ್ಚಿನ ಪ್ರದೇಶದಲ್ಲಿ ವ್ಯಾಪಿಸಿದೆ ಅರೇಬಿಕಾ ಕಾಫಿಗೆ ಧಾರಣೆ ಹೆಚ್ಚು ಸ್ವಲ್ಪ ಶ್ರಮ ಹೆಚ್ಚು ಸ್ವಲ್ಪ ರೋಗ ರುಜಿನಗಳು ಹಾಗೂ ಅದರ ಒಂದು ಕಾಯಿಲೆ ವ್ಯವಸ್ಥೆ ಮದ್ದು ಸಿಂಪರಣೆ ಇಂತ ವ್ಯವಸ್ಥೆಗಳೆಲ್ಲ ಜಾಸ್ತಿ ಇದೆ ಅರೇಬಿಕಾ ತಳಿಗೆ ನಾವು ಹೆಚ್ಚು ಖರ್ಚು ಮಾಡಬೇಕು ಹಾಗೂ ಅಧಿಕ ಫಲವನ್ನು ನೀಡುತ್ತದೆ ಅಧಿಕ ಲಾಭವನ್ನು ಕೊಡುತ್ತದೆ ಆದರೆ ರೋಬಸ್ಟ ತಳಿ ಅತ್ಯಂತ ಒಂದು ಕಮ್ಮಿ ಖರ್ಚಿನಲ್ಲಿ ಆಗುವಂತ ತಳಿ
ಇದರಲ್ಲಿ ಏಕರೆಗೆ ಇರುವಂಥ ಲಾಭವೂ ನಮಗೆ ಸುಮಾರು ಕಮ್ಮಿ ಇದೆ ಅಂತ ನಾವು ಹೇಳ್ಕೊಳ್ಬೋದು. ಆದರೆ ಇದರ ಇದರ ಫಲವತ್ತತೆ ಅಂದರೆ ಏನು ಈಲ್ಡ್ ಅಂತ ಹೇಳ್ತೀವಿ, ಇದು ಜಾಸ್ತಿ ಕೊಡುವಂಥ ಒಂದು ಬೆಳೆ ರೋಬಸ್ಟ. ಕಾಫಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ರೋಗ ನಿರೋಧಕ ಶಕ್ತಿ ಇರುವ ತಳಿಗಳ ಅಭಿವೃದ್ಧಿಗೆ ನಿರಂತರವಾಗಿ ಸಂಶೋಧನೆಗಳು ನಡೆಯುತ್ತಿವೆ. ಸಂಶೋಧನೆಯಲ್ಲಿ ಉತ್ತಮ ಫಲಿತಾಂಶ ನೀಡುವ ತಳಿಗಳಿಗೆ ಕಾಫಿ ಬೋರ್ಡ್ ಮಾನ್ಯತೆ ದೊರೆಯುತ್ತದೆ ಮತ್ತು ಇಂತಹ ತಳಿಗಳನ್ನೇ ರೈತರು ಹೆಚ್ಚಾಗಿ ಬೆಳೆಯುತ್ತಾರೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಅತ್ತೂರು ಗ್ರಾಮದ ನಿವಾಸಿ ಜರ್ಮಿ ಡಿಸೋಜಾ ಅವರು ಇನ್ನೂ ಕಾಫಿ ಬೋರ್ಡ್ನಿಂದ ಅನುಮೋದನೆ ಪಡೆಯದಿರುವ ಡ್ವಾರ್ಫ್ ರೋಬೋಸ್ಟಾ ತಳಿಯ ಕಾಫಿಯನ್ನು ಬೆಳೆದಿದ್ದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. 7 ಎಕರೆಯಲ್ಲಿ ಡ್ವಾರ್ಫ್ ರೋಬೋಸ್ಟಾ ಸಸಿ ನಾಟಿ. ಜರ್ಮಿ ಡಿಸೋಜಾ ಅವರಿಗೆ 40 ಎಕರೆ ಜಮೀನಿದ್ದು ಅದರಲ್ಲಿ ಕಾಫಿ, ಅಡಿಕೆ, ಜೋಳ ಬೆಳೆಯುತ್ತಾರೆ. ಇನ್ನು ಅವರು 2013ರಲ್ಲಿ 3 ಎಕರೆಯಲ್ಲಿ ಡ್ವಾರ್ಫ್ ರೋಬೋಸ್ಟಾ ತಳಿಯ ಸಸಿಗಳನ್ನ ನಾಟಿ ಮಾಡಿದ್ರು. ಅದರಲ್ಲಿ ಉತ್ತಮ ಫಲಿತಾಂಶ ಬಂದಿದ್ರಿಂದ ಇನ್ನು 4 ಎಕರೆಯಲ್ಲಿ ಇದೇ ತಳಿಯ ಸಸಿಗಳನ್ನ ನಾಟಿ ಮಾಡಿದ್ದು ಈಗ 7 ಎಕರೆಯಲ್ಲಿ ಡ್ವಾರ್ಫ್ ರೋಬೋಸ್ಟಾ ಸಸಿ ಬೆಳೆಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈಗ ಬಾಳೆಹೊನ್ನೀರಿನ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ಸುರೇಶ್ ಅಂತ ಅವರಿದ್ದಾರೆ. ಅವರು 1986ನೇ ಇಸವಿಯಲ್ಲಿ ಇದನ್ನು ಕಲ್ಪಟ್ಟ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಭಾರತ ದೇಶದ C-R ತಳಿಗೂ ಇಂಡೋನೇಷ್ಯಾದ ಒಂದು ತಳಿಗೂ ಕ್ರಾಸ್ ಬ್ರೀಡ್ ಮಾಡಿ ಈ ಒಂದು ಬೀಜವನ್ನು ಉತ್ಪಾದನೆ ಮಾಡಿ ಈ ಗಿಡವನ್ನು ಚಿಟ್ಟಳ್ಳಿಯ ಒಂದು ಸಂಶೋಧನಾ ಕೇಂದ್ರಕ್ಕೆ ಕಳಿಸ್ಕೊಟ್ರು. ಅಲ್ಲಿಂದ ಒಂದು ಅಧಿಕಾರಿಗಳು ಪಕ್ಕದ ನಮ್ಮ ಊರಿನ ಅಂದುಗೋವಿಯ ಭಾಗೇಶ್ ಅಂತ ಹೇಳೋರಿಗೆ ಈ ಒಂದು ಸ್ವಲ್ಪ ಗಿಡಗಳನ್ನು ನೆಡಲು ಬೀಜನ ಕೊಟ್ಟರು. ಈ ಭಾಗೇಶ್ ಅವರ ತೋಟದಲ್ಲಿ ಸಮೃದ್ಧಿಯಾಗಿ ಬಂದ ಒಂದು ಕಾಫಿ ಗಿಡಗಳನ್ನ ನೋಡಿ ನಾವು ಅದರಿಂದ ಬಹಳ ಒಂದು ಇನ್ಸ್ಪೈರ್ ಆಗಿ ಅದರಿಂದ ಆಯ್ಕೆ ಮಾಡಿದ ತಳಿಗಳನ್ನು ನೆಟ್ಟು ನಾನು 1913ನೇ ಇಸವಿಯಲ್ಲಿ ಒಂದು 3 ಎಕರೆ ಪ್ರದೇಶದಲ್ಲಿ ಈ ಡಾರ್ಕ್ ತಳಿಯ ಒಂದು ವ್ಯವಸಾಯವನ್ನು ಆರಂಭಿಸಿದೆ. ನಂತರ 2002 ವರ್ಷದಲ್ಲಿ ಇದರ ಒಂದು ಬೆಳವಣಿಗೆ ಕಂಡು ನಾನು ಚಕಿತನಾಗಿ ಪುನಃ ಒಂದು 4 ಎಕರೆ ವಿಸ್ತೀರ್ಣಕ್ಕೆ ನಾನು ಇದನ್ನ ವ್ಯಾಪಿಸಿದೆ. ಹಾಗೆ ಈಗ 7 ಎಕರೆ ಪ್ರದೇಶದಲ್ಲಿ ಈ ಡಾರ್ಫ್ ಎಂಬ ಕೃಷಿ ಈಗ ನಾನು ಬೆಳೆಸ್ತಾ ಇದ್ದೀನಿ. ಕಾಫಿ ಬೆಳೆಯಲು ಹವಾಗುಣ ಮುಖ್ಯವಾಗುತ್ತೆ. ಸಮುದ್ರ ಮಟ್ಟದಿಂದ 500ರಿಂದ 1500 ಮೀಟರ್ ಎತ್ತರದ ಪ್ರದೇಶಗಳು ಮತ್ತು ವಾರ್ಷಿಕ 1000ರಿಂದ 2500 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಉತ್ತಮವಾಗಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಬೆಳೆಯಲಾಗ್ತಿದೆ. ಇತ್ತೀಚೆಗೆ ಬಯಲುಸೀಮೆಯಲ್ಲೂ ಹಲವೆಡೆ ಕಾಫಿ ಬೆಳೆಯಲಾಗ್ತಿದೆ. ಹೊಸದಾಗಿ ಡ್ವಾರ್ಫ್ ರೋಬೋಸ್ಟಾ ಕಾಫಿ ನಾಟಿ ಮಾಡುವುದಾದರೆ ಯಾವಾಗ ನಾಟಿ ಮಾಡಬೇಕು, ಗಿಡಗಳು ಮತ್ತು ಸಾಲಿನ ನಡುವೆ ಎಷ್ಟು ಅಂತರ ನೀಡಬೇಕು ಅನ್ನೋದನ್ನ ಜರ್ಮಿ ಡಿಸೋಜಾ ಅವರು ವಿವರಿಸಿದ್ದಾರೆ. ಮೊದಲೇ ನಾವು ಪೂರ್ವವಾಗಿ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸಾಧಾರಣ ಕಾಫಿ ಸಸಿಯನ್ನು ನಾಟಿ ಸಾಧಾರಣ ಜೂನಿಂದ ಸೆಪ್ಟೆಂಬರ್ವರೆಗೆ ಮಾಡ್ಬೋದು. ಅದರಲ್ಲಿ ಜುಲೈ ಮತ್ತು ಆಗಸ್ಟ್ ತುಂಬ ಮಳೆ ಬರುವ ಕಾಲದಲ್ಲಿ ನಮಗೆ ಆ ನಾಟಿ ಮಾಡಲು ಕಷ್ಟ, ನೀರು ನಿಂತುಬಿಟ್ಟು ಅದರ ಬೇರುಗಳು ಕೊಳೆಯುವಂಥ ಸಂದರ್ಭ ಇದೆ. ಆದ್ದರಿಂದ ಜೂನ್ ಅಥವಾ ಸೆಪ್ಟೆಂಬರ್ 2 ತಿಂಗಳು ಸೂಕ್ತ. ಈ ಸಂದರ್ಭಕ್ಕೆ ನಾವು ಮೊದಲನೇ ವರ್ಷನೇ ಬೀಜಗಳನ್ನ ಆಯ್ಕೆ ಮಾಡಿ ಆ ಬೀಜಗಳನ್ನ ನಾವು ಒಗ್ಗ ಹಾಕೋದು ಅಂತ ಹೇಳಿದ್ರೆ ಅದನ್ನ ಗಿಡ ಸಸಿ ಮಾಡಬೇಕಾಯ್ತದೆ. ಸಸಿ ಮಾಡಿ ಅದನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬುಟ್ಟಿಗಳಲ್ಲಿ ಆ ಗಿಡಗಳನ್ನ ಇಟ್ಟು ಒಂದು 2-2.5 ತಿಂಗಳು ಅದನ್ನು ನಾವು 3 ತಿಂಗಳು ಅದನ್ನು ಆರೈಕೆ ಮಾಡಬೇಕಾಗುತ್ತೆ. ಯಾವಾಗ ಸಸಿಗಳು ಒಂದು 8ರಿಂದ 12-14 ಎಲೆಗಳಾಗುತ್ತೋ ಆಗ ಅದನ್ನ ತೆಗೆದು ನಾವು ನಾಟಿ ಮಾಡ್ಬೋದು. ಈ ಡಾರ್ಫ್ ತಳಿಗಳನ್ನು ನಾವು 7x7 ಅಥವಾ 8x8 ಒಂದು ಏಕರೆಗೆ ಸಾಧಾರಣ 900 ಗಿಡಗಳು ಹಿಡಿತವೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಸೆಪ್ಟೆಂಬರಲ್ಲಿ ನಾಟಿ ಮಾಡಿದ್ರೆ ಸೆಪ್ಟೆಂಬರ್ ಆದ ನಂತರ ಒಂದು 2 ತಿಂಗಳು ಬಿಟ್ಟು ಪ್ರಥಮವಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು DAP ಗೊಬ್ಬರನ ಕೊಟ್ಕೊಂಡು ಅದನ್ನು ಮುಂದುವರಿಸಬೇಕು.
ಆ ಕಾಫಿ ಗಿಡ ನಡತೆಗೆ ಅದಕ್ಕೆ ಮಳೆಯ ಗಾಳಿಯ ಹೊಡೆತಕ್ಕೆ ಅದು ಬಾಗಿ ಬೆಂಡಾಗದಿರಲಿ ಅಂತ ಹೇಳಿ ಅದಕ್ಕೆ ಎರಡು ಕಡ್ಡಿಗಳನ್ನು ಚುಚ್ಚಿ ಸಪೋರ್ಟಿಂಗ್ ಆಗಿ ನಾವು ಕೊಡ್ತಾ ಇರ್ತೀವಿ. ಆನಂತರ ಅದಕ್ಕೆ ಅಡಿಯಲ್ಲಿ ಮಲ್ಚಿಂಗ್ ಆ ಕಳೆಗಳು ಬರೋದ್ರಲ್ಲಿ ಮತ್ತೆ ಉಷ್ಣಾಂಶ ಜಾಸ್ತಿ ಆದರೆ ಅದರ ತೇವಾಂಶ ಇರಲಿ ಅಂತೇಳಿ ಅದಕ್ಕೆ ಈ ಸೊಪ್ಪುಗಳನ್ನೆಲ್ಲ ಅದರ ಬುಡ್ಡಿಗೆ ಹಾಕಿ ಅದಕ್ಕೆ ನಾವು ಮಲ್ಚಿಂಗ್ ಮಾಡ್ತೀವಿ. ಆನಂತರ ಅದಕ್ಕೆ ಒಂದು ಕನಿಷ್ಠ ಒಂದು ಎರಡು ಸತಿ ಸಣ್ಣ ಪ್ರಮಾಣದ ಗೊಬ್ಬರನ ಕೊಟ್ಟು ಒಂದು ನವೆಂಬರ್ ಡಿಸೆಂಬರ್ ಗಂಟ ನೋಡ್ತೀವಿ. ನಂತರ ಬೇಸಿಗೆಯಲ್ಲಿ ಒಂದು ಎರಡು ಹದ ಮೂರು ಹದ ಸ್ಪ್ರಿಂಕ್ಲರ್ಗಳಲ್ಲಿ ನೀರನ್ನ ಹಾಯಿಸಿ ಆ ಒಂದು ವರ್ಷ ನಾವು ಗಿಡ ಕಾಪಾಡ್ತೀವಿ. ಡ್ವಾರ್ಫ್ ರೋಬಸ್ಟಾ ತಳಿಯ ಗಿಡಗಳು ಬೇಗ ಬೆಳವಣಿಗೆ ಹೊಂದುತ್ತವೆ. ನಾಟಿ ಮಾಡಿದ 20 ತಿಂಗಳಲ್ಲೇ 3 ಅಡಿ ಎತ್ತರಕ್ಕೆ ಬೆಳೆಯುತ್ತವೆ. ಈ ಹಂತದಲ್ಲಿ ಸಸಿಗಳ ಸುಳಿ ಚಿವುಟಬೇಕು. ಆ ಬಳಿಕ ಗಿಡವನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಿ 5 ಅಡಿಯವರೆಗೂ ಬೆಳೆಸಿಕೊಳ್ಳಬೇಕು. ಡ್ವಾರ್ಫ್ ತಳಿ ಬಗ್ಗೆ ಹೇಳಬೇಕಾದ್ರೆ ಸಾಧಾರಣ ಒಂದು ಎರಡು ಒಂದರಿಂದ ಒಂದೂವರೆ ವರ್ಷ ಸಾಧಾರಣ ಒಂದು 20 ತಿಂಗಳಲ್ಲಿ ಸಾಧಾರಣ 3 ಅಡಿ ಅದು ಎತ್ತರಕ್ಕೆ ಬೀಳುತ್ತದೆ. ನಾವೆಲ್ಲ 3 ಅಡಿಗೆ ಅದರ ತುದಿಯನ್ನು ಕಟ್ ಮಾಡಿ ಅದರ ಹಾಗೆ ಅಗಲ ಬರೋ ಹಾಗೆ ನಾವು ನೋಡ್ಕೊಳ್ತೀವಿ. ಹಾಗೆ ಅದು ಒಂದು 4 ಅಥವಾ 5 ವರ್ಷ ಆಗಿ ಅದರ ಕಾಂಡ ಸಾಧಾರಣ ಒಂದು 8 ಇಂಚಸ್ ಅಥವಾ 10 ಇಂಚು ದಪ್ಪ ಬರೋವರೆಗೆ ನೋಡ್ತೀವಿ. ಯಾವಾಗ ಕಾಂಡ 8 ಇಂಚು ದಪ್ಪ ಬಂತು ಅದನ್ನು ಮೇಲ್ ಕಂಬದಿಂದ ಸಕ್ಕರ್ಸನ್ನ ನಾವು ಮೇಲೆ ಬಿಟ್ಕೊಂಡು ಕಂಬಚಿಗನ್ನ ಮೇಲೆ ಬಿಟ್ಕೊಂಡು ಪುನಃ ಒಂದು 5 ಅಡಿ 2 ಎಷ್ಟು ಅದನ್ನು ರೇಸ್ ಮಾಡಿ, ಯಾಕೆಂದರೆ ಮಹಿಳೆಯರಿಗೆ ಆ ಮೇಲೆ ಇದರಲ್ಲಿ ಚಿಗುರು ಬರುವಂಥ ಕೆಲಸ ಜಾಸ್ತಿ, ಕಂಬಚಿಗರಾಗಲಿ ಅಡ್ಡರೆಕ್ಕೆ ಆಗಲಿ ಬರಬಾರ್ದು. ಅದನ್ನು ಪ್ರೂನಿಂಗ್ ಕ್ಲೀನಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲ ನೆತ್ತಿನ 5 ಅಡಿಗೆ ನಾವು ಅದನ್ನು ಮಟ್ಟ ಮಾಡ್ತೀವಿ. ಆಮೇಲೆ ಮಳೆಗಾಲದಲ್ಲಿ ಗೊಬ್ಬರ ಕೊಡ್ತೀವಿ. ಗೊಬ್ಬರ ಕೊಟ್ಟಾದಮೇಲೆ ಸ್ವಲ್ಪ ಚಿಗುರುಗಳು ಜಾಸ್ತಿ, ಆ ಚಿಗುರುಗಳನ್ನ ನಾವು ಕಾಲಕಾಲಕ್ಕೆ ಮಳೆ ಗೊಬ್ಬರ ಹಾಕಿ ಒಂದು 15-20 ಸಸ್ಯಕ್ಕೆ ಸಣ್ಣ ಸಣ್ಣ ಅವಶ್ಯವಿಲ್ಲದ ರೆಕ್ಕೆಗಳನ್ನ ಚಿಗುರುಗಳನ್ನ ತೆಗೆದಾಕಿದ್ರೆ ಗಿಡ ಸಮೃದ್ಧವಾಗಿ ಬೆಳೆದು ಆ ಫಸಲು ರೆಕ್ಕೆಗಳಿಂದ ಉತ್ತಮವಾದ ಫಸಲು ನಾವು ನಿರೀಕ್ಷೆ ಮಾಡಬಹುದು. 3 ವರ್ಷದಿಂದ ಫಸಲು ಪಡೆಯುವುದು ಉತ್ತಮ. ಡ್ವಾರ್ಫ್ ರೋಬಸ್ಟಾ ತಳಿಯ ಗಿಡಗಳಲ್ಲಿ 2 ವರ್ಷದಲ್ಲೇ ಫಸಲು ಪಡೆಯಬಹುದು. ಗಿಡಗಳು ದೊಡ್ಡದಾದಂತೆ ಹಂತ ಹಂತವಾಗಿ ಇಳುವರಿಯ ಪ್ರಮಾಣವೂ ಹೆಚ್ಚುತ್ತೆ. ರೈತರಿಗೆ ಆದಾಯ ತರುವಂಥ ಹಾಗೂ ಬೇಗ ಬೆಳವಣಿಗೆ ಆಗುವಂಥ ಒಂದು ತಳಿಯ ಗಿಡ. 2 ವರ್ಷಕ್ಕೆ ಇದರಲ್ಲಿ ಉತ್ಪಾದನೆ ಶುರುವಾಗುತ್ತದೆ. ಯಾರಿಗೆಲ್ಲ ಆ ಒಂದು ಪೋಷಣೆ ಮಾಡೋಕ್ಕೆ ಶಕ್ತಿ ಇದೆಯೋ ಅವರು 2 ವರ್ಷದಲ್ಲೇ ಹೂ ಬಿಟ್ಕೊಂಡು ಫಸಲು ಕೊಯ್ಬೋದು. ಆದರೆ ಅದಕ್ಕೆ ಗೊಬ್ಬರ ನೀರು ನಿರ್ವಹಣೆ ಅತ್ಯಗತ್ಯ. ಆದರೆ ಇಂಥ ಸಂದರ್ಭದಲ್ಲಿ ಗಿಡದ ಬೆಳವಣಿಗೆ ಕುಂಠಿತಾಗಿ ಸಣ್ಣ ಗಿಡಗಳೇ ಇದರಲ್ಲಿ ನಾಶವಾಗೋ ಸಂದರ್ಭ ಹೆಚ್ಚು. ಆದ್ದರಿಂದ 2 ವರ್ಷದಲ್ಲಿ ಹೂವೆಲ್ಲ ಉದುರಿಸಿ 3 ವರ್ಷಕ್ಕಿಂತ ಇದರಲ್ಲಿ ಫಸಲು ಬಿಟ್ಟರೆ ಉತ್ತಮ ಆಗುತ್ತೆ. ನನಗೆ 2 ವರ್ಷದಲ್ಲಿ ಏಕರಿಗೆ 17 ಚೀಲ ಉಂಡೆ ಕಾಫಿ ನಾನು ತಗೊಂಡಿದ್ದೀನಿ. ಈಗ ನಂದು 9 ವರ್ಷದ ಗಿಡ. ಈ ವರ್ಷ ಒಂದು ಏಕರಿಗೆ ಒಂದು 50 ಚೀಲವನ್ನು ಅಂದಾಜು ಕಟ್ಟಿದ್ದೀವಿ. ಕಾಫಿ ಬೆಳೆಯಲ್ಲಿ ಗೊಬ್ಬರ ನಿರ್ವಹಣೆ ಮುಖ್ಯವಾಗುತ್ತದೆ. ಸೂಕ್ತ ಸಮಯದಲ್ಲಿ ಗೊಬ್ಬರ ನೀಡಿದರೆ ಉತ್ತಮವಾದ ಇಳುವರಿ ಪಡೆಯಬಹುದು. ರಾಸಾಯನಿಕ ಗೊಬ್ಬರದ ಜೊತೆಯಲ್ಲೇ ಅಗತ್ಯ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ನೀಡಬೇಕು. ನಾವು ಗೊಬ್ಬರ ನಿರ್ವಹಣೆ ವರ್ಷಕ್ಕೆ ನಾವು 2 ಸತಿ ಅಥವಾ 3 ಸತಿ ಕೊಡುವಂಥ ಪದ್ಧತಿ ಇದೆ. ಮುಂಗಾರು ಪೂರ್ವ ಮತ್ತು ಮುಂಗಾರು ನಂತರ ತುಂಬವಾದ ಒಂದು ಮಳೆ ಬರುವ ಸಂದರ್ಭದಲ್ಲಿ ನಾವು ಕಾಫಿಗೆ ನಾವು ಗೊಬ್ಬರ ಕೊಡೋದು ಅಷ್ಟು ಒಳ್ಳೆಯ ಕ್ರಮ ಅಲ್ಲ. ಸಾಧಾರಣ ಮುಂಗಾರು ನಮಗೆ ಜೂನಲ್ಲಿ ಸ್ಟಾರ್ಟ್ ಆದಮೇಲೆ ಜೂನಲ್ಲಿ ನಾವು ಕಾಫಿ ಗಿಡ ಹೊಡೆದು ರೆಕ್ಕೆ ಎಲ್ಲ ಹೂವೆಲ್ಲ ಬಂದು ಕಾಯಿ ಮಿಡಿಯೆಲ್ಲ ಆಗಿ ಮಿಡಿಯೆಲ್ಲ ಸಣ್ಣ ಒಂದು ಅಳತೆಯಲ್ಲಿರೋತ್ತಿಗೆ ಮುಂಗಾರು ಪೂರ್ವ ಜೂನ್ ತಿಂಗಳಲ್ಲಿ ಒಂದು ಏಕರೆಗೆ 3-4 ಚೀಲ ಗೊಬ್ಬರ ನಾವು DAP ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡಿ ಕೊಡ್ತೀವಿ. ಅಥವಾ 10-26 ಯೂರಿಯಾ ಮಿಕ್ಸ್ ಮಾಡಿಕೊಡ್ತೀವಿ. ಅಥವಾ ಸುಫಲಾ ಕಾಂಪ್ಲೆಕ್ಸ್ ಹೀಗೆ ಯಾವುದಾದ್ರೂ ಗೊಬ್ಬರನ್ನು ಮಣ್ಣು ನಾವು ಪರೀಕ್ಷೆ ಮಾಡಿ ಆ ಪರೀಕ್ಷೆಯ ಅನುಗುಣವಾಗಿ ಆಯಾ ಭೂಮಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಕೊಂಡು ಬರ್ತಾಯಿದ್ವಿ. ಜೂನಲ್ಲಿ ನಾವು ಯಾವಾಗ ಗೊಬ್ಬರ ಕೊಡ್ತೀವೋ ಗೊಬ್ಬರ ಕೊಡೋ ಮುಂಚೆ ಇಡೀ ಕಾಫಿ ಗಿಡದ ಎಲ್ಲ ಸೊಪ್ಪು ಬೇಡದ ರೆಕ್ಕೆಗಳನ್ನು ಸೊಪ್ಪುಗಳನ್ನು ಎಲ್ಲ ಆಯ್ದು ಗುದ್ದೆ ಮಾಡಿ ಕಳೆಯನ್ನು ಸಂಪೂರ್ಣವಾಗಿ ಕೆಳೆದು ತೋಟವನ್ನು ಶುಚಿಯಾಗಿಟ್ಟು ನಾವು ಗೊಬ್ಬರ ಸಿಂಪಡಣೆ ಮಾಡ್ತೀವಿ. ಗೊಬ್ಬರ ಸಿಂಪಡಣೆ ಆದ ನಂತರ ನಾವು ಒಂದು 15 ದಿವಸದಲ್ಲಿ ಪುನಃ ಚಿಗುರು ತೆಗಿತೀವಿ. ಅದಾದ ನಂತರ ಪುನಃ ಮುಂಗಾರು ನಂತರ ಅಂದರೆ ಸಾಧಾರಣ ಸೆಪ್ಟೆಂಬರ್ ತಿಂಗಳ ಅಂದಾಜಲ್ಲಿ ಪುನಃ 2 ಒಂದು ಅವಶ್ಯಕತೆಗೆ ತಕ್ಕಾಗಿ ನಾವು ಅದೇ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ನಾವು ಮಿಶ್ರಣ ಮಾಡಿ 2 ಡೋಸ್ ಕೊಡ್ತೀವಿ. ಈ ಮಧ್ಯದಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ವಿಪರೀತವಾದ ಮಳೆಗಳೇ ಬಂದು ಕಾಫಿ ಉದುರಿಕೆ ಸಂದರ್ಭ ಬಂದರೆ
ನಾವು ಬರೀ ಸಾರಜನಕನ ಮೇಲ್ಗೊಬ್ಬರವಾಗಿ ತೋಟಕ್ಕೆ ಸಿಂಪಡಣೆ ಮಾಡಿಸೋದು ಉಂಟು. ಹೀಗೆ ಎರಡು ಅಥವಾ ಮೂರು ಬಾರಿ ನಮ್ಮ ಒಂದು ತೋಟಕ್ಕೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾವು ಕಾಫಿ ಬೆಳೆಗಳಿಗೆ ಅಂದ ಕಾಫಿ ತೋಟಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರನ್ನ ನಾವು ಡೈಕೋಡರ್ಮಾ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಎರಚೋದು ಒಂದು ಜುಲೈ ಜೂನ್ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ಎರಚೋದು ಇದೆ. ಕಾಫಿಯಲ್ಲಿ ಹಲವು ರೋಗಗಳು ಮತ್ತು ಕೀಟಗಳು ಕಾಡುತ್ತವೆ. ಆದರೆ ಡ್ವಾರ್ಫ್ ರೋಬಸ್ಟಾ ತಳಿಯ ಗಿಡಗಳಿಗೆ ರೋಗ ಮತ್ತು ಕೀಟಬಾಧೆ ಕಡಿಮೆ ಇದ್ದು ಹೆಚ್ಚಿನ ಸ್ಪ್ರೇ ಸಹ ಮಾಡಬೇಕಿಲ್ಲ ಅಂತಾರೆ ಜರ್ಮಿ ಡಿಸೋಜಾ. ನಮ್ಮ ಡ್ವಾರ್ಫ್ ಗಿಡಗಳಿಗೆ ದೊಡ್ಡ ಕಾಯಿಲೆಗಳು ಯಾವುದಿಲ್ಲ. ಮುಖ್ಯವಾಗಿ ಕಾಂಡ ಕೊರಗ ಹುಳ ಅಂತ ಇದೆ ಕಾಫಿಗೆ, ಅದು ಈ ರೋಬಸ್ಟಾ ಗಿಡಗಳಿಗೆ ಬಾಧಿಸುತ್ತಿಲ್ಲ. ಇನ್ನು ಲೀಫ್ ರೆಸ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಮತ್ತು ಶಾರ್ಟ್ ಹೋಲ್ ಬೋರಸ್ ಅಂದರೆ ರೆಕ್ಕೆ ಹುಳ ಅಂತ ಹೇಳ್ತೀವಿ, ಬರೀ ರೆಕ್ಕೆಗಳಿಗೆ ಹುಳ ಇಟ್ಟು ರೆಕ್ಕೆನ ತುಂಡು ಮಾಡೋದು. ತುಂಬ ನೆರಳಿದ್ದ ಪ್ರದೇಶದಲ್ಲಿ ಅರಬಿ ಇರಿದ ಪ್ರದೇಶದಲ್ಲಿ ಈ ರೆಕ್ಕೆ ಹುಳಗಳ ಬಾಧೆ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಕ್ಲೋರೋಫರಿಫಾಸ್ ಅಂತ ಒಂದು ಕ್ರಿಮಿನಾಶಕವನ್ನು ಕೆಲವರು ಸಿಂಪಡಣೆ ಮಾಡ್ತಾರೆ. ಆದರೆ ನಮ್ಮ ಪ್ರದೇಶದಲ್ಲಿ ಶಾರ್ಟ್ ಹೋಲ್ ಬೋರರ್ ಇದರ ಯಾವುದೇ ಒಂದು ಪ್ರಾಬ್ಲಮ್ ಇಷ್ಟು ಗಂಟೆ ಕಂಡು ಬಂದಿಲ್ಲ. ಅರೇಬಿಕದಲ್ಲಿ ಎಲೆಗೆ ನಾವು ಬೋಡೋ ಮಿಕ್ಸನ್ನು ಸಿಂಪಡಣೆ ಮಾಡಬೇಕು. ಆನಂತರ ಅದರ ಬಡ್ಡೆಗೆ ಈಗ ಮೊದಲು ಗ್ಯಾಮಿಕ್ಷನ್ ಅಂತ ಬರ್ತಿತ್ತು, ಮತ್ತು ಲಿಂಡೇನ್ ಅಂತ ಬರ್ತಿತ್ತು ಅಂತ, ಅಥವಾ ಈಗ ಕ್ಲೋರೋ ಅಂತ ಅದೆಲ್ಲ ಅದನ್ನ ಅದಕ್ಕೆ ಸಿಂಪಡಣೆ ಮಾಡಬೇಕು. ರೋಬಸ್ಟಾ ಕಾಫಿಯ ಕೊಯ್ಲು ಡಿಸೆಂಬರ್ನಲ್ಲಿ ಮಾಡಬಹುದು. ಇನ್ನು ಫೆಬ್ರವರಿಯಲ್ಲಿ ಹೂ ಮೊಗ್ಗು ಬಲಿತಾಗ ಹೂ ಬಿಡಲು ಮಳೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ಪ್ರಿಂಕ್ಲರ್ ಮೂಲಕ ನೀರು ನೀಡಬೇಕು. ಆ ಬಳಿಕ 8 ತಿಂಗಳಲ್ಲಿ ಕಾಫಿ ಬೆಳವಣಿಗೆ ಹೊಂದಿ ಕಟಾವಿಗೆ ಬರುತ್ತೆ. ಇನ್ನು ಕಾಫಿಯನ್ನ 2 ಸಲ ಕಟಾವು ಮಾಡಬಹುದು. ಡಿಸೆಂಬರ್ ಅಂತ್ಯದ ವೇಳೆಗೆ ಕಟಾವು ಪೂರ್ಣಗೊಳ್ಳುತ್ತೆ. ಡ್ವಾರ್ಫ್ ರೋಬಸ್ಟಾ ತೋಟದಲ್ಲಿ ಈ ಬಾರಿ 50 ಚೀಲ ಕಾಫಿ ಸಿಗುವ ವಿಶ್ವಾಸವಿದೆ ಎಂತಾರೆ ಜರ್ಮಿ ಡಿಸೋಜಾ ಅವರು. ಡಾರ್ಫ್ ಅಂದರೆ ಸಾಕು, ನಾನು ನೆಟ್ಟಿದ 1200 ಗಿಡ ಇದೆ ಒಂದು ಎಕರೆ. ನಾನು 6x6 ಪ್ರಥಮವಾಗಿ ಇದು 6x ರೋಬಸ್ಟ್ ಅಂತೇಳಿ ಪ್ರಚಾರ ಆದ ಕಾರಣ ನಾನು ಆಗ 6x6 ನೆಟ್ಟೆ 1200 ಗಿಡಗಳಿವೆ ನಮಗೆ. ಇದರಲ್ಲಿ ನಾವು ಕಾಫಿ ಬೋರ್ಡ್ ಅವರು ಬಂದು ಪರಿಶೀಲನೆ ಮಾಡಿದಾಗ ಒಂದು ಒಳ್ಳೆಯದ ಗಿಡದಲ್ಲಿ ಉತ್ತಮವಾಗಿ ಒಂದು ಫಸಲು ಕಂಡ ಗಿಡದಲ್ಲಿ 17 ಕೆಜಿ ಹಣ್ಣು ನಮಗೆ ಒಂದು 4 ವರ್ಷ ಹಿಂದೆ ಸಿಕ್ಕಿತ್ತು. ಈಗಲೂ ಅಷ್ಟೇ ಒಂದು 2 ಕೆಜಿಯಿಂದ ಹಿಡಿದು 20 ಕೆಜಿ ಗಿಡ ಕಾಯಾಗುವಂಥ ಗಿಡಗಳು ಇವೆ. ಆದರೆ ನಾನು ಒಂದು ರೈತನಾಗಿ ನಾನು ಒಂದು ಕೃಷಿಕನಾಗಿ ನಾವು ಏನಂದರೆ ನಮಗೊಂದು 5 ಕೆಜಿ ಒಂದು ಕಾಫಿಯಲ್ಲಿ ಸಿಕ್ಕಿದ್ರು, 5 ಕೆಜಿ ಹಣ್ಣು ಸಿಕ್ಕಿದ್ರು, 2 ಕೆಜಿ ಒಣಗಿ ಸಿಗ್ತದೆ. 2 ಕೆಜಿ ಒಣಗಿ ಸಿಕ್ಕಿದ್ರು 1200 ಗಿಡದಲ್ಲಿ 2400 ಕೆಜಿ ಒಣಗಿದ ಕಾಫಿ ಸಿಕ್ತು. 2400 ಕೆಜಿ ಅಂದರೆ 50 ಕೆಜಿಯ 48 ಮೂಟೆ ಕಾಫಿ ಆಗುತ್ತೆ. ಇದು ಮ್ಯಾಕ್ಸಿಮಮ್ ಕಾಫಿ ಅಂತ ಹೇಳ್ಬೋದು. ಡ್ವಾರ್ಫ್ ರೋಬಸ್ಟಾ ತಳಿಯನ್ನ ರೈತರು 1/2 ಎಕರೆಯಿಂದ ಆರಂಭಿಸಿ ಎಷ್ಟು ಎಕರೆಯಲ್ಲಾದರೂ ಬೆಳೆಯಬಹುದು. ಇನ್ನು ಈ ತಳಿಯ ಸಸಿಗಳನ್ನ ನಾಟಿ ಮಾಡಲು 1 ಎಕರೆಗೆ ಸುಮಾರು 70,000-90,000 ಖರ್ಚು ಬರುತ್ತೆ. ಆದರೆ 1 ಎಕರೆಗೆ ಒಂದು ಪ್ರಥಮ ವರ್ಷದಲ್ಲಿ ಒಂದು ಅಂದಾಜು 900 ಗಿಡಗಳು, ಒಂದು ಗುಣಿ ತೆಗೆಯೋಕ್ಕೆ 15-20 ಖರ್ಚು ಅಂದು 1 ಎಕರೆಗೆ 60-70,000 ಗಂಟ ವೆಚ್ಚ ತಗೊಳ್ಬೋದು. ಆನಂತರ ಅದಕ್ಕೆ 1-2 ವರ್ಷ ಮೇಂಟೆನೆನ್ಸ್, ಹಾಗೆ ಒಂದು ಕೃಷಿ ಬರುವವರೆಗೆ ಅದಕ್ಕೆ ಒಂದು 1-1.5 ಲಕ್ಷ ರೂಪಾಯಿ ವೆಚ್ಚ 1-2 ವರ್ಷದಲ್ಲಿ 2-3 ವರ್ಷದಲ್ಲಿ ಆಗಬಹುದು. ಕಾಫಿಯಿಂದ 1-1.5 ಲಕ್ಷ ರೂಪಾಯಿ ಲಾಭ. ಡ್ವಾರ್ಫ್ ರೋಬಸ್ಟಾ ತಳಿಯಲ್ಲಿ ಈ ಬಾರಿ 50 ಚೀಲ ಇಳುವರಿ ಬರುವ ನಿರೀಕ್ಷೆ ಇದೆ. ಇನ್ನು ಕನಿಷ್ಠ 40 ಚೀಲ ಇಳುವರಿ ಬಂದರೂ 2 ಲಕ್ಷ ರೂಪಾಯಿವರೆಗೆ ಆದಾಯ ಬರುತ್ತೆ. ಈಗ ಕಾಫಿ ಬೇಸಾಯದಲ್ಲಿ ಖರ್ಚು ಹೆಚ್ಚಿರೋದ್ರಿಂದ 1 ಎಕರೆಗೆ ಸುಮಾರು 1 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತಿದೆ. ಇಳುವರಿ ಹೆಚ್ಚಾದರೆ 1 ಎಕರೆಯಲ್ಲಿ 1-1.5 ಲಕ್ಷ ರೂಪಾಯಿವರೆಗೆ ಲಾಭ ಸಿಗಲಿದೆ. ಡ್ವಾರ್ಫ್ ಇತ್ತೀಚೆಗೆ ಬಂದ ತಳಿ, ನನ್ನ ಹತ್ರ ಒಂದು 9ನೇ ವರ್ಷದ ತೋಟ ಇದೆ. ಆದರೆ 7ನೇ ವರ್ಷದಲ್ಲಿ ನನಗೆ 45 ಚೀಲ ಕಾಫಿ ನಾನು ಕುಯ್ದಿದ್ದೀನಿ. ಈ ವರ್ಷ ನಾನು ಇನ್ನೂ ಕುಯ್ದಿಲ್ಲ,
ನಮ್ಮ ನಿರೀಕ್ಷೆಗೆ 50 ಚೀಲ ಕಾಫಿ ನಮಗೆ ಬರಬಹುದು ಅಂತ ನಿರೀಕ್ಷೆ ಇದೆ. ಪ್ರತಿಯೊಂದು ಗಿಡದಲ್ಲಿ ನಮಗೆ ಕನಿಷ್ಠ 2 ಕೆಜಿ ಕಾಫಿ ಸಿಕ್ಕೇ ಸಿಕ್ಕಿದೆ ಅಂತ ನನಗೆ ಧೈರ್ಯ ಇದೆ. ಅದನ್ನ ಈ ವರ್ಷ 50 ಚೀಲ ನಾವು ಮುಟ್ತೀವಿ. 50 ಕೆಜಿ ಚೀಲಕ್ಕೆ ಕಳೆದ ವರ್ಷ ನಾವು ಸೆಪ್ಟೆಂಬರ್ಲಿ ಮಾರಿದ್ದು ನನಗೆ 5000 ರೂಪಾಯಿ ನನಗೆ ಡಾರ್ಫ್ ಕಾಫಿ ಕೊಟ್ಟರು. ಅದನ್ನ ನಮಗೆ ಒಂದು ಎಕರೆಗೆ ನಮಗೆ 40 ಚೀಲ ತೆಗೆದ್ರು ಒಂದು 2 ಲಕ್ಷ ರೂಪಾಯಿ ಸಿಗುತ್ತೆ. ಒಂದು ಎಕರೆಗೆ ನನ್ನ ಅಂದಾಜು 1 ಲಕ್ಷ ರೂಪಾಯಿ ಗಂಟ ಈಗ ಕರೆಕ್ಟಾಗಿ ಸಮರ್ಪಕವಾಗಿ ಎಲ್ಲ ಕೆಲಸ ಮಾಡಿದ್ರೆ 1 ಲಕ್ಷ ರೂಪಾಯಿ ಮುಟ್ಟಬಹುದು. ಕನಿಷ್ಠ ಅವರು ಒಂದು 30 ಚೀಲ ಕಾಫಿ ತೆಗೆದ್ರೆ ಈಗಿನ ಧಾರಣೆ ಪ್ರಕಾರ ಅವರಿಗೆ ಒಂದು 50,000 ರೂಪಾಯಿ ಉಳಿಬಹುದು. ಅದರಿಂದ ಮೇಲೆ ಏನು ತೆಗಿತಾರೆ ಅವರಿಗೆ ಆರ್ಥಿಕವಾಗಿ ಇನ್ನೂ ಆದಾಯ ಜಾಸ್ತಿ ಬರುವಂತ ನನ್ನ ಭಾವನೆ. ಕಾಳು ಮೆಣಸಿನಿಂದ 1 ಲಕ್ಷ ರೂಪಾಯಿ ಆದಾಯ. ಕಾಫಿಯೊಂದಿಗೆ ಹಲವು ಉಪಬೆಳೆಗಳನ್ನು ಮಾಡಬಹುದು. ಬಹುತೇಕ ರೈತರು ಮುಖ್ಯವಾಗಿ ಕಾಳು ಮೆಣಸು ಬೆಳೆಯುತ್ತಾರೆ. ಇನ್ನು 1 ಎಕರೆಯಲ್ಲಿ ಕನಿಷ್ಠ 2 ಕ್ವಿಂಟಾಲ್ ಕಾಳು ಮೆಣಸಿನ ಇಳುವರಿ ಸಿಗುತ್ತದೆ. ಈಗ ಕ್ವಿಂಟಾಲ್ಗೆ 45,000 ರಿಂದ 50,000 ರೂಪಾಯಿ ಬೆಲೆ ಇದ್ದು ಇದರಿಂದ 1 ಲಕ್ಷಕ್ಕೂ ಹೆಚ್ಚು ಆದಾಯ ಸಿಗುತ್ತೆ. ಹಾಗೆಯೇ ಹಲವು ರೈತರು ಕಿತ್ತಳೆ ಮತ್ತು ಅಡಿಕೆಯನ್ನು ಬೆಳೆದಿದ್ದಾರೆ. ಕಾಫಿಯೊಂದಿಗೆ ತುಂಬ ಉಪಯೋಗಗಳನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಕಾಳು ಮೆಣಸು ತೋಟದಲ್ಲಿರುವಂಥ ಕಾಡು ಮೊಳಗಳಲ್ಲಿ ಅಥವಾ ನೆಟ್ಟು ಬೆಳೆಸಿದಂಥ ಬೇವು ಸಿಲ್ವರು ಅಂಥ ಮರಗಳಿಗೆ ಕಾಳು ಬೆಳೆದ ಮತ್ತು ಪಾಲ್ವಾಣ ಗ್ಲಿಸಿಡಿಯಾ ಇಂಥ ಒಂದು ಗಿಡಗಳಿಗೆ ಬಳ್ಳಿಗಳನ್ನು ಹಬ್ಬಿಸಿ ಭಾಳ ಉತ್ತಮವಾಗಿ ಕೃಷಿ ತೆಗಿತಾರೆ. ಸಾಧಾರಣವಾಗಿ 1 ಎಕರೆಗೆ 10 ಕ್ವಿಂಟಲ್ ತೆಗೆಯುವಂಥವರು ಇದ್ದಾರೆ. ಆದರೆ 1 ಎಕರೆಯಲ್ಲಿ ಕನಿಷ್ಠ 1-2 ಕ್ವಿಂಟಲ್ ಬಂದರೂ ಆ ರೈತನಿಗೆ ಅದು ಒಂದು ಬೋನಸ್ ಅಂತ ಹೇಳ್ಬೋದು. ಕಾಫಿಯಲ್ಲಿ ಬರುವ ವರಮಾನ ಅದು ವೆಚ್ಚಕ್ಕೆ ಹೋದ್ರೂ ಸಹ ಈ ಒಳ್ಳೆ ಮೆಣಸಲ್ಲಿ ಏನು ಮಿನಿಮಮ್ ಈಗ 1,45,000 ರಿಂದ 50,000 ರೂಪಾಯಿ ರೇಟ್ ಇದೆ. ಇದು ಒಂದು ಒಂದು ಎಕರೆಗೆ 1 ಲಕ್ಷ ರೂಪಾಯಿ 2 ಕ್ವಿಂಟಲ್ ತೆಗೆದ್ರು ಅದೊಂದು ಉತ್ತಮವಾದ ಅವನಿಗೆ ಲಾಭ. ಇದರಲ್ಲಿ ಅವನಿಗೆ ಬಾಕಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದ್ವಿ. ಜೊತೆಗೆ ಕಿತ್ತಲೆ ಹಾಕುವವರು ಇದ್ದಾರೆ. ಆದರೆ ಈಗ ಕಿತ್ತಲೆ ತುಂಬ ನಶಿಸಿ ಹೋಗ್ತಾ ಇದೆ. ಅದ್ರ ಜೊತೆಗೆ ಇನ್ನು ಮುಖ್ಯವಾದ ಬೆಳೆ ಅಂತಂದರೆ ಈಗ ಅಡಿಕೆ ಬರ್ತಾಯಿದೆ. ಈಗ 5-6 ವರ್ಷದಿಂದ ಅಡಿಕೆಗೆ ತುಂಬ ಧಾರಣೆ ಆಗಿ ಎಲ್ಲ ಕೃಷಿಕರು ಸಿಲ್ವರ್ ಮರಗಳನ್ನು ತೆಗೆದು ತೋಟದೊಳಗೆ ಅಡಿಕೆ ಮಾಡೋಕೆ ಹೋಗ್ತಾರೆ. ಅಡಿಕೆಯಿಂದಲೂ ಸಹ ನಮಗೇನು ಕಾಫಿಗೆ ಬೇಕಾಗುವಂಥ ಅವಶ್ಯಕತೆ ನೆರಳು ಅದು ಸಿಗ್ತದೆ. ಆದ್ದರಿಂದ ಅಡಿಕೆಯನ್ನು ಸಹ ಒಂದು ಉಪಬೆಳೆಯಾಗಿ ಈಗ ಪ್ರಚಾರ ಆಗ್ತದೆ. ತುಂಬ ಜನ ಇದರಲ್ಲಿ ಆರ್ಥಿಕವಾಗಿ ಈಗಾಗಲೇ ಸುಮಾರು ಹಣ ಕಂಡುಕೊಂಡು ಭಾರಿ ಅನುಕೂಲ ಸ್ಥಿತಿಯಲ್ಲೂ ಇದ್ದಾರೆ. ಕಾಫಿ ಬೆಳೆಯಲು ಕಾಫಿ ಬೋರ್ಡ್ನಿಂದ ಉತ್ತೇಜನ ಸಿಗುತ್ತದೆ. ನಾನು ಕಾಫಿ ಬೀಜ ಒಣಗಿಸುವ ಕಣ ಮಾಡಲು, ವೀಡ್ ಕಟ್ಟರ್ ಕೊಳ್ಳಲು ಮತ್ತು ಗೋಡೌನ್ ನಿರ್ಮಿಸಲು ಸಬ್ಸಿಡಿ ಪಡೆದಿದ್ದೇನೆ ಅಂತಾರೆ ಜರ್ಮಿ ಡಿಸೋಜಾ. ಕಾಫಿ ಬೋರ್ಡಿಂದ ತಗೊಳ್ಳುವಂತಹ ಕೆಲವು ಸೌಲಭ್ಯಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಈ ಗೋಡೌನ್ ಕಟ್ಟಕ್ಕೂ ನನಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಈ ಕಣ ಮಾಡೋಕ್ಕೂ ನನಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ನನ್ನ ಚೈನ್ ಸಾ ಮಿಷಿನಿಗೂ ಸಬ್ಸಿಡಿ ಕೊಟ್ಟಿದ್ದಾರೆ. ವೀಡ್ ಕಟ್ಟರ್ಗೂ ಸಬ್ಸಿಡಿ ಕೊಟ್ಟಿದ್ದಾರೆ. ಹೀಗೆ ಕೆಲವು ಏನು ರೈತರ ಅಭಿವೃದ್ಧಿಗೆ ಪೂರಕ ಆಗುವಂಥ ಕೆಲಸ ಕಾರ್ಯಗಳಿಗೆ ಕಾಫಿ ಬೋರ್ಡಿಂದ ಸಬ್ಸಿಡಿ ಇದೆ. ಪಲ್ಪರ್ ಮಿಷಿನಿಗೂ ಸಬ್ಸಿಡಿ. ಅಂಥ ಸೌಲಭ್ಯಗಳನ್ನು ಅವ ರೈತರು ಪಡ್ಕೊಳ್ಬೋದು ಕಾಫಿ ಬೋರ್ಡಿನ ಮುಖಾಂತರ. ಮತ್ತು ನೇರವಾಗಿ ಯಾವುದೇ ಸರ್ಕಾರದಿಂದ ಇದಕ್ಕೆ ಸಬ್ಸಿಡಿಗಳಿಲ್ಲ. ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಡ್ವಾರ್ಫ್ ರೋಬಸ್ಟಾ ತಳಿ 2ನೇ ವರ್ಷದಿಂದಲೇ ಇಳುವರಿ ನೀಡುತ್ತೆ. ಇದರಲ್ಲಿ ಉತ್ತಮ ಇಳುವರಿ ಸಹ ಸಿಗೋದ್ರಿಂದ ರೈತರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9060694-2030. ಇಮೇಲ್ ವಿಳಾಸ program@vistaranews.com.